ಬಿಎಸ್ವೈ ಅವರು ಸದ್ಯ ಮುಳುಗುತ್ತಿದ್ದಾರೆ. ಅವರು ಕುಳಿತಿರುವ ಹಡಗೆ ಈಗ ಮುಳುಗುತ್ತಿದೆ ಎಂದು ಕಾಂಗ್ರೆಸ್ ಮುಳುಗುವ ಹಡಗು ಎಂದು ಸಿಎಂ ಬಿಎಸ್ವೈ ಹೇಳಿಕೆ ವಿಚಾರಕ್ಕೆ ಸಿದ್ದು ಪ್ರತಿಕ್ರಿಯೆಯನ್ನು ನೀಡಿದರು. ಮತ ಭೇಟಿಗೆ ಹೊರಡುವ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿಯ ಹಿರಿಯ ನಾಯಕ ಯತ್ನಾಳ್ ಏನು ಹೇಳುತ್ತಾರೆ ಗೊತ್ತಲ್ವಾ ನಿಮಗೆ ಎಂದು ಮಾಧ್ಯಮಗಳಿಗೆ ಮರುಪ್ರಶ್ನೆ ಹಾಕಿದರು. ಯತ್ನಾಳ್ ಬಿಜೆಪಿಯಲ್ಲಿ ಸೀರಿಯಸ್ ಲೀಡರ್, ಅವರು ಸುಳ್ಳು ಹೇಳ್ತಾರಾ ಎಂದು ಸಿದ್ದರಾಮಯ್ಯ ಮರುಪ್ರಶ್ನೆ ಮಾಡಿದರು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗ್ರಾಮೀಣ ಮತಕ್ಷೇತ್ರದಲ್ಲಿ ಪ್ರಚಾರ ಮಾಡುತ್ತಿದ್ದೇನೆ. ನಮ್ಮ ನಿರೀಕ್ಷೆಗೂ ಮೀರಿ ಜನ ರೆಸ್ಪಾನ್ಸ್ ಮಾಡುತ್ತಿದ್ದಾರೆ. ನೂರಕ್ಕೆ ನೂರು ನಾವು ಇಲ್ಲಿ ಗೆದ್ದು ಇತಿಹಾಸ ಬರೆಯುತ್ತೇವೆ ಎಂದು ಸಿದ್ದರಾಮಯ್ಯ ಅವರು ಹೇಳಿದರು. ಸಿಟಿ ರವಿ, ಸತೀಶ್ ಜಾರಕಿಹೊಳಿಯನ್ನು ಹರಕೆಯ ಕುರಿ ಮಾಡಲಾಗುತ್ತಿದೆ ಎಂದು ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಮಂಗಳಾನಿಗೆ ಏನು ಮಾಡಿದರು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಮರುಪ್ರಶ್ನೆ ಹಾಕಿದರು. ಸಿಟಿ ರವಿಗೆಲ್ಲ ನಾವು ಉತ್ತರ ಕೊಡೋಕೆ ಮೊದಲೆಲ್ಲ ಯಾರ ಹೆಸರು ಓಡಾಡ್ತಿತ್ತು ಎಂದು ಅವರು ರವಿ ಯಾವಾಗಲೂ ಸುಳ್ಳೇ ಹೇಳೋದು ಎಂದು ಟಾಂಗ್ ಕೊಟ್ಟರು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಗ್ರಾಮೀಣ ಬೆಳಗಾಂ ಗ್ರಾಮೀಣ ಬೆಳಗಾಂ ಬೆಳಗಾಂ ಗ್ರಾಮೀಣ ರೂರಲ್ ಅಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತದೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್, ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್. ಅದರಿಂದ ಇಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ, ವಿಲ್ ವಿನ್. ಇವರು ಮಂಗಳನಿಗೆ ಏನು ಮಾಡಿದರು? ಮೊದಲೆಲ್ಲ ಯಾರ ಹೆಸರುಗಳು ಓಡಾಡ್ತಿದ್ದ? ಸಿ ಟಿ ರವಿಗೆಲ್ಲ ಉತ್ತರ ಕೊಡಬೇಕ? ನಾವು ಸಿ ಟಿ ರವಿಗೆಲ್ಲ ಉತ್ತರ ಕೊಡಲ್ಲ. ಏನೋ ಹೇಳ್ತಾರೆ ಸ್ವಲ್ಪ. ರವಿ ಇದನ್ನಲ್ಲ ಯಾವಾಗಲೂ ಸುಳ್ಳೇ ಹೇಳೋದು. ಅವರೇ ಮುಳುಗ್ತಾ ಇದಾರಲ್ಲ, ಅವರ ಅವ್ರ ಕೂತಿರೋ ಅಡುಗೆ ಮುಳುಗ್ತಾ ಇದೆಯಲ್ಲಪ್ಪ. ನಮ್ದು ಅಡುಗೆ ಮುಳುಗೋದಿರಲಿ, ನಾವು ಸೋತಿದ್ದೀವಿ ಗೊತ್ತಾಯ್ತ. ಈಗ ಅವ್ರು ಕೂತಿದಾರಲ್ಲ, ಆ ಅಡುಗೆ ಮುಳುಗ್ತಾ ಇದೆ ಗೊತ್ತಾ ನಿನ್ಗೆ? ಯತ್ನಾಳ್ ಏನ್ ಹೇಳ್ತಾರೆ ಯತ್ನಾಳ್ ಏನ ಹೇಳ್ತಾರೆ? ಬದಲಾವಣೆ ಆಯ್ತಾರೆ. ಯಾವ ಪಾರ್ಟಿಯವರು? ಅವರು ಸೀನಿಯರ್ ಲೀಡರಲ್ಲೂ ಬಿಜೆಪಿನಲ್ಲಿ. ಮತ್ತೆ ಸುಮ್ಮನೆ ಹೇಳ್ತಾರ? ಬ್ಯೂರೋ ರಿಪೋರ್ಟ್, ಭಾರತ್ ವೈ.